ಬೆಳ್ತಂಗಡಿ ತಾಲೂಕಲ್ಲಿ ವಸಂತರ ಬಂಗೇರ ಅವರು ನಿನ್ನೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ಹೇಗೆ ಅಂದರೆ ನಮ್ಮನ್ನು ಇಲ್ಲಿ ಸಿದ್ದರಾಮಯ್ಯರ ಸಿ ಎಂ ಬಳಿ ಕರ್ಕೊಂಡೋಗಿ ಅಲ್ಲಿ ಮನವಿಯನ್ನು ಕೊಡಲಿಕ್ಕೆ ಅವರೇ ಸಹಕರಿಸಿದ್ದಾರೆ. 11 ವರ್ಷ ಒಳಗೆ ನಮಗೆ ಕೂಡ CBI ತನಿಖೆ ಕೂಡ ಅವರೇ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಅದೇ ಮಾತನ್ನು ಇಡೀ ಸಭಿಕರ ಮುಂದೆ ಅವರು ಹೇಳಿದ್ದಾರೆ. ನಾನು ಮೊನ್ನೆ ಸೌಜನ್ಯ ತಾಯಿ ತಂದೆಯನ್ನು ಕರ್ಕೊಂಡೋಗಿದ್ದೇವೆ, ಅಲ್ಲಿ ಮನವಿ ಕೊಟ್ಟಿದ್ದೇವೆ. ನಾನು ಇದು ದೊಡ್ಡ ಒಂದು ಷಡ್ಯಂತರಣೆ ಇದೆ, ಇದರ ಮುಂದೆ ತುಂಬ ಒಂದು ನೋಡುವಾಗ ಒಂದು ನೋವು ಕೂಡ ಇದೆ ನಮಗೆ ಅಂತ ಹೇಳಿ ಅದು ಕೂಡ ನಿನ್ನೆ ಒಂದು ಸಭೆಯ ಮುಂದೆ ಹೇಳಿದ್ದಾರೆ. ನಮಗೆ ತುಂಬಾ ಸಂತೋಷ, ಯಾಕೆಂದರೆ ಈ ಇದರಲ್ಲಿ ನಾವು ಹೋರಾಟದಲ್ಲಿ ಖಂಡಿತವಾಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಖಂಡಿತ ಇದೆ, ಸಿಕ್ಕೇ ಸಿಗ್ತದೆ. ಈಗ 11 ವರ್ಷದ ಮೇಲೆ 11 ವರ್ಷ ಒಳಗಿನ ಒಂದು ಪ್ರತಿಭಟನೆಯಲ್ಲಿ ಜನ ಸೇರಿದ ಒಂದು ಸಂದರ್ಭದಲ್ಲಿ ಈ 11 ವರ್ಷದ ಮೇಲೆ ಅದರ 10 ಪಟ್ಟು ಈಗ ದೇಶನೇ ಎದ್ದು ನಿಂತಿದೆ. ಖಂಡಿತವಾಗಿ ಜನ ಎಲ್ಲ ಕೈ ಜೋಡಿಸಿ ನಮಗೆ ನ್ಯಾಯ ತೆಗೆದು ಕೊಡ್ತಾರೆ ಅಂತ ಒಂದು ಈ ಮಾತನ್ನು ಈ ಮೂಲಕ ನಾನು ಹೇಳಲಿಚ್ಛಿಸ್ತೇನೆ. ಖಂಡಿತ ಅವರಿಗೆ ಜೀವ ಬೆದರಿಕೆ ಇದೆ. ಅವರು ಯಾರು ಯಾರು ಇದ್ದಾರೆ, ಇದನ್ನು ಯಾರ್ಯಾರು ಮುಚ್ಚಾಕ್ಲಿಕ್ಕೆ ಅವರ ಹಿಂದೆ ಇದ್ದಾರೆ ಅದೆಲ್ಲ ಅವರಿಗೆ ಗೊತ್ತು. ನಾನು ನನ್ನನ್ನು ಕೊಂದ್ರೆ ಹೋಯಿತು, ಇಲ್ಲಾದರೆ ನಾನು ಖಂಡಿತ ಹೋಗಿ ಮುಂದಿನ ಚುನಾವಣೆಯಲ್ಲಿ ನಾನು ಇದನ್ನು ಎಲ್ಲರ ಮುಂದೆ ಈ ಮಾತನ್ನು ಹೇಳ್ತೇನಂತ ಈ ಮಾತು ಅಲ್ಲಿ ಸಭಿಕರ ಮುಂದೆ ಹೇಳಿದ್ದಾರೆ. ಖಂಡಿತ ಇಲ್ಲ, ಇದು ಕಾನೂನು ಪ್ರಕಾರವಾಗಿ ಈಗ ನಾವು ಹೋರಾಟ ಮಾಡ್ತಿದ್ದೇವೆ. ಕಾನೂನು ಪ್ರಕಾರವಾಗಿ ನ್ಯಾಯ ಸಿಗಲಿ ನಮಗೆ, ಆದ ಕಾರಣ ನಾನು ಈ ಇದರಲ್ಲಿ ನಾನು ಈಗಲೇ ಹೇಳಬೇಕನ್ನುವಂಥ ಒಂದು ಮಾತು ಈಗ ಹೇಳುವುದಿಲ್ಲ. ಅವ್ರು ಹೇಳ್ತೇನೆ ಹೇಳಿದಾರಲ್ಲ, ಆವಾಗ ನಾವು ಕೇಳ್ತೇವೆ.